ಬರ್ತಿದಾರ ಓಲಾದವರು? ಅವ್ರು ಗೊತ್ತಿದೆ ನನ್ನ ಭಾಷೆ. ಸ್ಯಾನಿಟೈಸ್ ಮಾಡಿಲ್ವಾ? ಸ್ಯಾನಿಟೈಸ್ ಮಾಡ್ತಾ ಇರ್ತಾರೆ, ಅದು ಸೀಟ್ ಒಳಗಡೆ ಇದ್ದಿದ್ದು ಹೊರಗಡೆ ಬಂದ್ಬಿಟ್ಟು. ಇಲ್ಲಿ ಯಾರಿದಾರೆ ಹೇಳಿ? ಇಲ್ಲಿ ಯಾತಕ್ಕಲ್ಲ, ನಾನೇ. ಇಲ್ಲಿ ನೀವು? ನಾನು? ನೀನು? ನಾನು ನೀನು ಇನ್ನೊಬ್ಳಲ್ಲಿ. ಹೊರಟ್ವಿ. ನಾವು ಯಾವಾಗ್ಲೂ ನಮ್ಮೂರಿಗೆ ಹೋದಾಗ ನಮಗಿಂತ ಖುಷಿ ಜಾಸ್ತಿ ನಿಮಗಿರುತ್ತೆ, ಯಾಕಂದ್ರೆ ನೀವು ಬ್ಲಾಗ್ ಊರಿಂದ ಹೆಚ್ಚು ನೋಡಕ್ಕೆ ಇಷ್ಟಪಡ್ತೀರಾ. ಸೊ ನಾವಿವಾಗ ಊರಿಗೆ ಹೊರಟಿದ್ದೀವಿ. ಸೊ ಬಂದಿದೆ, ರಿಸರ್ವೇಷನ್ ಮಾಡಿದವರಿಗೆಲ್ಲ ಪ್ರಾಬ್ಲಮ್ ಇಲ್ಲ ಅಂತೆ, ಟಿಕೆಟ್ ತೋರಿಸಿದ್ರೆ ಸಾಕು. ಸೊ ವೆಲ್ಕಮ್ ಬ್ಯಾಕ್ ಟು ನಮ್ಮ ವ್ಲಾಗ್ಸ್. ಆ್ಯಂಡ್ ಇವಾಗ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ನಂಗೆ ಇವಾಗ ಚಿಂತೆ ಏನಂದರೆ ನಮ್ಮ ಬಬ್ಲುದು ಮಾರ್ನಿಂಗ್ ಅದಕ್ಕೆ ಫುಡ್ ಹಾಕುವಾಗ ಸ್ವಲ್ಪ ಎಕ್ಸ್ಟ್ರಾ ಫುಡ್ಡೇ ಹಾಕಿದ್ದೆ ನಾನು. ನೋಡೋಣ ಏನು ಮಾಡ್ತಿದ್ದೆ. ಆಟಾಡ್ತಿದ್ದೆ ಅಲ್ಲ ಪಾಪ. ಚಲೋ ಬಾಯ್ ಬಾಯ್ ಬಾಯ್. ಓಕೆ ಎಲ್ಲ ತಗೊಂಡ್ರಾ? ಏನು ಬಿಟ್ಟಿಲ್ಲಲ್ಲ. ನಾನು ಕೇಳ್ಕೋಬೇಕು ಅದನ್ನ, ಏನಾದ್ರು ಬಿಟ್ಟಿದ್ದೀನ ಅಂತ. ಓಕೆ ಸೊ ಹೋಣ. ಅಕ್ಕ ಗ್ಯಾಸ್ ಸಿಲಿಂಡರ್ ಆಫ್ ಮಾಡು. ಆ್ಯಂಡ್ ಲಾಸ್ಟ್ ಟೈಮು ಇದು ಏನು ಸ್ವಿಚ್ ಆನ್ ಇದ್ದಿದ್ದು. ಹಾಂ ಕೀ ತಗೊಂಡೆ ಅಕ್ಕ? ಹಾಂ ಕುಂಕುಮದ ತೈಲಮನ್ ತಗೊಂಡ್ಬಿಡೋಣ, ಇದೊಂದು ನೆನಪೇ ಇಲ್ಲ. ಇದರ ಬಗ್ಗೆ ನೀವು ಕೇಳಿದ್ರಲ್ಲ, ಸೊನು ರಿವ್ಯೂ ಕೊಡಿ ಅಂತ. ಇದನ್ನು ಮನೆಗೆ ಹೋಗಿ ಮಾತಾಡೋಣ, ಯಾಕಂದರೆ ನೀವು ಕೇಳಿರೋ ಕಮೆಂಟ್ಸಲ್ಲಿ ಇದನ್ನು ಆ್ಯಡ್ ಮಾಡೋಣ ಅಂತ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತು, ಇನ್ಮೇಲೆ ಸೋಮವಾರ ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಇರುತ್ತೆ ವೀಡಿಯೋವಲ್ಲಿ. ಸೊ ಇದ್ರ ಬಗ್ಗೆ ನಾನು ಅದರಲ್ಲೇ ಮಾತಾಡ್ತೀನಿ. ಸೊ ಸದ್ಯಕ್ಕೆ ಇಟ್ಕೊತೀನಿ. ಸೊ ನಾವಿವಾಗ ಹೆಂಗೆ ಹೋಗ್ತಾ ಇದ್ದೀವಿ? ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ. ಹೌದಾ? ಓಕೆ ಹೋಗೋಣ. ಸರ್ ಯಾ ಯಾ ಅದು ಎಂ ಕೆ ಕೆ ರೋಡ್ ಅಲ್ವಾ? ಎಂ ಕೆ ಕೆ ರೋಡ್ ಅಂಡರ್ ಪಾಸಲ್ಲೇ ಬನ್ನಿ. ಹೇಳಿದ್ರಾ ಬರ್ತಿದಾರ ಓಲಾದವರು? ಅವ್ರಿಗೆ ಗೊತ್ತಿದೆ ನನ್ನ ಭಾಷೆ. ನೋಡಿದೆ ಅಷ್ಟೇ. ಹಾಂ ಆಯ್ತಾ ಗುಡ್. ಆ್ಯಕ್ಚುಲಿ ಏನು ಗೊತ್ತಾ, ವಿಷಯ ಏನು ಗೊತ್ತಾ, ನಮ್ಮ ಬಾಬ 2 ವರ್ಷದಿಂದ ಬ್ಯಾಂಗ್ಳೂರಲ್ಲಿ ಸರ್ವೈವ್ ಆಗ್ತಾ ಇದ್ದಾರೆ, ಒಂದು ಇಂಗ್ಲೀಷು ಮತ್ತೊಂದು ತಮಿಳ್ ಭಾಷೆಯಿಂದ. ಆದರೆ ಕನ್ನಡ ಭಾಷೆಯಿಂದ ಸರ್ವೈವ್ ಆಗ್ತಿರೋದು ಇತ್ತೀಚೆಗೆ. ಓಕೆನಾ? ಕಲಿಬೇಕಲ್ವಾ, ಅದಕ್ಕೋಸ್ಕರ ಅದೇ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೈಸ್. ತುಂಬ ಜನಕ್ಕೆ ಗೊತ್ತಿರಲಿಲ್ಲ 720 ಕ್ವಾಲಿಟಿಯಲ್ಲಿ ವೀಡಿಯೋಸ್ ನೋಡೋದು. ತುಂಬ ಜನ ಥ್ಯಾಂಕ್ಸ್ ಹೇಳ್ತಾ ಇದ್ರು. ಬಂತ ಇಲ್ಲಿ ಬರ್ಲಿಕ್ಕೆ ಹೇಳಿ, ಹಿಂಗೆ ಬರ್ಲಿಕ್ಕೆ ಹೇಳಿ. ಓ ನಾವು ಅಲ್ಲಿ ಹೋಗ್ಬೇಕಾ? ವೆಲ್ಕಮ್ ಅಲ್ಲ. ಬಸ್ ಸಿಕ್ಕಿದೆ, ಅದರಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಬಂತು ನಮ್ಮ ಬಸ್. ಇವಳು ನನ್ನ ಸ್ನೇಹಿತೆ, ಇದು ನಮ್ಮ ಭಾವನ ಸ್ನೇಹಿತೆಯರು. ಸ್ನೇಹಿತೆಯರು ಎಲ್ಲ ಕಡೆ ಇದೆ ಕಣೆ. ಕಾಕ್ರೋಚ್, ಫುಲ್ ಕಾಕ್ರೋಚ್ ಫ್ಯಾಮಿಲಿ. ನೋಡಿ ಕಾಕ್ರೋಚ್ ಎಲ್ಲ ಸೀಟನ್ನು ಎಲ್ಲೂ ಹಾಗೆ.
ನೋಡಿ ಎಲ್ಲ ಬಂಜಿ ಜಂಪ್ ಮಾಡ್ತಾ ಇದಾರೆ ಕಣೆ. ಏನ್ ಕತ್ತೆ ಇದು? ಸ್ಪೆಷಲ್ ಬಸ್ ಅಂತ ಅದಕ್ಕೆ ಹೇಳಿದೇನು. ನಾವ್ ಅನ್ಕೊಂಡಿದ್ದು ಆ ಸೀಟ್ ಅಲ್ಲಿ ಮಾತ್ರ ಇದೆ ಅಂತ ನೋಡಿದ್ರೆ ಇಲ್ಲೂ ಇದೆ. ಮರ್ಲಿಕ್ ಆಗಲ್ಲ. ಪ್ರತಿ ಸಲ ಜರ್ನಿ ಮಾಡಿದಾಗ ಏನಾದ್ರೂ ಒಂದು ಇಲ್ಲಿ ಇಲ್ಲಿ ಆಕ್ಚುಲಿ ಎಲ್ಲಾ ಸೀಟ್ ಅಲ್ಲೂ ಇದೆ, ಸುಮಾರು ಇದೆ. ಏನಿದು ಕತೆ ಅಂತ ಸ್ಯಾನಿಟೈಸ್ ಮಾಡಿಲ್ವಾ? ಹೊರಗಡೆ ಬಂದ್ಬಿಟ್ಟು ಅಂದ್ರೆ ನಾವಲ್ಲೂ ಅಬ್ಸರ್ವ್ ಮಾಡಿದ್ವಿ, ಅಲ್ಲೂ ತುಂಬಾ ಇದೆ. ಆಮೇಲೆ ಎಲ್ಲೂ ಇದೆ. ಹೇಳಿದ್ವಿ ನಮ್ಮ ಸರ್ಕಾರಕ್ಕೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಬಸ್ಸಸ್ ಎಲ್ಲ ಚೆನ್ನಾಗಿ ಸ್ಯಾನಿಟೈಸ್ ಮಾಡ್ತಾ ಇದ್ರು. ಯಾಕೆ ಬಸ್ಸಲ್ಲಿ ಇಷ್ಟೊಂದು ಕಾಕ್ರೋಚ್ ಇದೆ ನೋಡಿದ್ರಾ ಅಂತ ಜಸ್ಟ್ ಅವರಿಗೆ ಅವ್ರಿಗೆ ಅರ್ಥ ಆಗೋ ಥರ ಕೇಳೋ ಪ್ರಯತ್ನ ನಾವು ಮಾಡಿದ್ವಿ. ಅದು ನಮ್ಮ ಹಕ್ಕು. ಈಗ ಮುಂದೆ ಅವ್ರು ಅದನ್ನು ಹೇಗೆ ತೊಗೊಳ್ತಾರೆ ನೋಡೋಣ. ಅವ್ರು ಸೀರಿಯಸ್ಸಾಗಿ ತೊಗೊಂಡ್ರೆ ಡಿಸ್ಕಸ್ ಮಾಡ್ತಾರೆ. ಒಬ್ರು ಈ ರೀತಿ ಕ್ಯಾಮ್ರಾ ಇಟ್ಕೊಂಡು ನನಗೆ ಕೇಳಿದ್ರು ಬಸ್ಸಲ್ಲಿ ಇಷ್ಟೊಂದು ಕಾಕ್ರೋಚ್ ಇದೆ ಅಂತ. ಸುಮ್ಮನೆ ಬಿಟ್ಟರೆ ಎಲ್ಲ ಪ್ಯಾಸೆಂಜರ್ಸು ಈ ಕಾಕ್ರೋಚ್ ಜೊತೆಗೆ ಜರ್ನಿ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಕಾಕ್ರೋಚ್ ಅಂದರೆ ತುಂಬ ಭಯ. ನನಗೆ ಭಯ ಇಲ್ಲ, ಆದರೆ ಇವಾಗ ಸುತ್ತಮುತ್ತ ಅದೇ ಇದೆ. ಕಂಫರ್ಟಬಲ್ ಇರಲ್ಲ, ನಿದ್ದೆ ಬರಲ್ಲ. ನಿದ್ದೆ ಬರಲ್ಲ, ಅದರ ಸ್ಮೆಲ್ ಇರುತ್ತೆ ನೋಡು. ಅಲ್ಲ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಬಾಬಾಜಿ. ಹ್ಯಾಪಿ ಜರ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ಇವರನ್ನೆಲ್ಲ ಮರ್ತುಬಿಡಿ. ಓಕೆ, ಅವ್ರು ಬರ್ತಾರೆ ಹೋಗ್ತಾರೆ ಇಲ್ಲಿಗೂ ಅಷ್ಟೇ. ಓಕೆ, ಬೆಳಿಗ್ಗೆ ಸಿಗೋಣ ಎನ್ ಆರ್ ಪುರದಲ್ಲಿ, ಮಾರ್ನಿಂಗ್ ಸಿಗೋಣ. ಸೊ ಗುಡ್ ನೈಟ್ ಆ್ಯಂಡ್ ಸ್ಟೇ ಟ್ಯೂನ್. ಇಳಿತೀರಾ ನೀನು? ಎಂತಕ್ಕೆ ನಾವು ಹೋಗೋದಿಲ್ಲ. ಸರಿ, ನಾನು ಇಬ್ರು ಹೋಗಿ ಬನ್ನಿ. ಹೋಗಿ ಬಂದ್ರ? ಹೋಗಿ ಬಂದು ಊರು ಚೆನ್ನಾಗಿತ್ತ? ಯಾರು ಇಲ್ಲೂ ಗೋರ್ಕೆ ಹೊಡಿತಾರ? ಯಾರು ಬರುತ್ತೆ? ಫ್ರೆಂಡ್ ಯು ಹ್ಯಾಡ್ ಜರ್ನಿ ಸುಖಕರ. ಆಕ್ಚುಲಿ ಯಾರು ಗೊರಕೆ ಹೊಡಿತಾರಲ್ಲ ಅವ್ರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಇವತ್ತು ನಮ್ಮ ಚಾನಲ್ ಬರ್ತ್ಡೇಗೆ ನಾವು ತಿಂತಿರೋ ಸ್ವೀಟ್ ಇದು. ನಾನು ಮರ್ತುಬಿಟ್ಟೆ, ಈಗ ನೆನಪಾಯ್ತು ಕಾಕ್ರೋಚ್ ಇರೋದು ಮರ್ತು ಬಿಟ್ಟೆ. ನಾನು ಅದು ಒಂದು ಎರಡು ನೋಡಿದ್ರೆ ಮರಿಬೋದು. ನಿದ್ದೆ ಮಾಡು ಬಾ, ನೀನು ಹಿಂಗೆ ಮಲಗುವ ಆಗುತ್ತಾ ನಿಮಗೆ? ಹಿಂಗೆ ನಾ ಹಿಂಗೆ ಮಲಗು ಸರಿ ಆಗುತ್ತಾನೆ? ಓಕೆನಾ? ಹ್ಞೂ, ಇವಾ ಪಾಪ ಬಾವಂಗೆ ಜೋಡಿ ಇಲ್ಲ. ಸಿ ಅಯ್ಯೋ ಎಂತ ಮಾಡು, ಅಯ್ಯೋ ಆಗಪ್ಪ ಹಂಗೆ ತೇಗೋದು ಹೆದರ್ಕೈತು ನನಗೆ. A few moments later. ನಿದ್ದೆ ಮಾಡಿದ್ರಾ? ನಿದ್ದೆವ ಎರಡು ವಿಂಡೋಸ್. ಸೊ ಈಗ ಟೈಮ್ 4:37. ಸಾರಿ, ಓಕೆ 4:37. ತೊಂದರೆ ಇಲ್ಲ, ಮನೆಗೆ ಹೋಗಿ ನಿದ್ದೆ ಮಾಡ್ಬೋದು, ಪರವಾಗಿಲ್ಲ. ಬೇಗನೆ ಬಂತು ನೋಡ ರಾಜಹಂಸ, ನಾವು ಡೈಲಿ ಬರ್ತಿದ್ವಲ್ಲ. ಅವನು 8:45 ಸ್ಟಾರ್ಟ್ ಆಗಿದ. ಹೌದು, ಲೇಟ್ ಬಂದಿದ್ದಾರೆ ಅಲ್ಲ. ಕಾಕ್ರೋಚ್ ಬಸ್. ಹೌದು, ಓಕೆ. ಈಗ ಮನೆಗೆ ಹೋಗಿ ಮಲ್ಕೊಳ್ಳೋದು, ಆಮೇಲೆ ಎದ್ದು ನೋಡೋಣ ಮುಂದಿನ ಸಮಾಚಾರ ಏನು ಅಂತ. ಫಸ್ಟ್ ನಿದ್ದೆ ಮಾಡೋಣ. ಅಜ್ಜಿ ದರ್ಶನ ಮಾಡಿಸ್ತೀನಿ ಬನ್ನಿ, ಓಕೆನಾ? ಅಜ್ಜಿ ದರ್ಶನ ಆದಮೇಲೆ ಮಲಗೋದು, ಅಜ್ಜಿ ದರ್ಶನದಿಂದನೇ ಹೇಳೋದು, ಓಕೆನಾ? ಅದಕ್ಕೆ ಓಕೆ. ಸೊ ಆಕ್ಚುಲಿ ನಡೀರಿ ನಡೀರಿ ನಡೀರಿ.
ಅಮ್ಮನಿಗೆ ಹೇಳಿದ್ವಿ ಆರಾಮ್ಸಿ ಮಲ್ಕೊಂಡಿರಿ ಅಂತ. ಸಿ ಓಡಾಡ್ಕೊಂಡಿದ್ದಾರೆ ಅವರು, ಮಲ್ಕೊಂಡಿಲ್ಲ. ಹಾಯ್ ಅಮ್ಮ. ಹಾಯ್. ಇವಾಗ ಎದ್ರಾ? ಓಕೆ. ಅಮ್ಮ ಬೇಗ ಹೇಳ್ತಾರೆ. ಇಲ್ಲಿ ಯಾರಿದಾರೆ ಹೇಳಿ? ಇಲ್ಲಿ ಯಾರಲ್ಲ, ನಾನೇ. ಇಲ್ಲಿ ನೀವು? ನಾನು. ನೀನು? ನಾನು. ನೀನು ಇನ್ನೊಬ್ಳಲ್ಲಿ ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ? ಅಯ್ಯೋ ಪಾಪ ಬರುತ್ತೆ. ಫುಲ್ ನಿದ್ದೆ ಮಾಡ್ತಿದ್ರಾ? ಫುಲ್ಲು ಇಲ್ಲಪ್ಪ. ಇಲ್ಲ ತಾನೇ? ಸಿ ನಾನ್ ನಿಜ ಬಂದಿದ್ದೀನಿ. ನಿಜ? ಈಗ ಹೊರಡ್ಬೇಕು, ಅರ್ಧ ಗಂಟೆ ಅಷ್ಟೇ ಇಲ್ಲಿ. ಹೌದು, ಅಲ್ಲಿ ಬಸ್ ನಿಂತಿದೆ. ಎಲ್ಲಿ ಶೈನ? ಶೈನ ಇಲ್ಲಿ ಇಲ್ಲ, ಅವ್ಳು ಬಂದಿಲ್ಲ. ನೀನೇ ಓಡ್ ಬಂದಿದ್ದು? ನಾನೇ ಓಡಿ ಓಡಿ ಬಂದೆ. ಅಲ್ಲಿ ಪಾಪ ಅವ್ರು ನಿದ್ದೆ ಮಾಡ್ತಾ ಇದ್ರು. ಇದು ಅದು ಅಮೃತ ನೀರು. ಹಾ, ಅದಲ್ಲಿರ್ಬೇಕು. ಹಾ, ಹಂಗೆ. ಮತ್ತೆ ಏನ್ ಸಮಾಚಾರ? ಎಲ್ಲ ಹೇಳ್ಬೇಕು. ಜಾಸ್ತಿ ಟೈಮ್ ಇಲ್ಲ ನಮಗೆ ಇವಾಗ, ಜಾಸ್ತಿ ಟೈಮ್ ಇಲ್ಲ. ಅದಕ್ಕೆ ನಿಮಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೋಗುತ್ತಾ ಇಷ್ಟೊತ್ತಿಗೆ? ಹೋಗ್ಬೇಕು. ಅರ್ಜೆಂಟ್ ಅವ್ಳು ಕಳ್ಸದೆ, ಅವ್ಳ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅವ್ಳ ನೋಡಕ್ಕೆ ಹೋಗ್ಬೇಕು. ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ? ಹೌದು. ಎಲ್ಲ 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 ಅಲ್ಲಿ ಅಲ್ಲಿ ಮಲ್ಕೊಂಡಿದ್ದಾರೆ. ಅಯ್ಯೋ ಸರಿ, ಈಗ ಮಲ್ಗೆ ಹಾಗಾದ್ರೆ ನೀವು ಆಯ್ತಾ? ಇಷ್ಟೊತ್ತಿಗೆ ಎಂತಕ್ಕೆ ಇಷ್ಟ ಬಂದಿದ್ದು? ಇಷ್ಟೊತ್ತಿಗೆ ತಾನೆ ಮತ್ತೆ ಹೋಗೋದು? ಇಷ್ಟೊತ್ತಿಗೆನೆ ಆಯ್ತಾ? ನಡೀರಿ ಆಯ್ತಾ? ಇಷ್ಟು ಒಂದು ವಾರ ಆಯ್ತು ನಾವು ಬಂದು. ಒಂದು ವಾರ ಆಯ್ತು ಬಂದು. ಇಲ್ಲಿಗೆ ಮತ್ತೆ ಈಗ ಬಂದಿದ್ಯಲ್ಲ, ಎನ್ ಆರ್ ಪುರ ಬಂದು ಒಂದು ವಾರ ಆಯ್ತು. ಹ್ಮ್, ನಾನಾ? ಟ್ರಿಪ್ ಹೊಡಿತಾ ಇದ್ದೆ ಎಲ್ಲ ಕಡೆ. ಮನೆಗೆ ಬಂದು ಹೋಗೋಣ ಅಂತ ಇವತ್ತು ಬಂದ್ವಿ. ಒಳ್ಳೇದಾಯ್ತು, ನಡಿ ಆಯ್ತಾ? ಇನ್ನು ಸ್ವಲ್ಪ ಹೊತ್ತು ಮಲ್ಗಿ ಹೊಡ್ತೀವಿ. ನೀವು ಮಲ್ಕೊಳ್ಳಿ. ಬಾಯ್ ಮಾಡಿ ಎಲ್ಲರಿಗೂ. ಎಲ್ಲರಿಗೂ ಬಾಯ್. ಓಕೆ, ಬೆಳಿಗ್ಗೆ ಸಿಗೋಣ, ಸ್ವಲ್ಪ ಹೊತ್ತು ಮಲ್ಕೊಳ್ತೀವಿ. ಆಯ್ತು, ಬೆಳಿಗ್ಗೆ ಸಿಗೋಣ. ಆಮೇಲೆ ತಿಂಡಿ ಮಾಡ್ಕೊಂಡು ಹೋಗ್ತೀವಿ, ಸರಿನಾ? ಚಲೋ ಬಾಯ್. ಓಕೆ. ಹಾ ನೋಡಿ ಅಜ್ಜಿ, ನನ್ನ ಹೊರಗೆ ಹಾಕ್ಬಿಟ್ರ ಅಜ್ಜಿ. ನೋಡಿ, ನನ್ನ ಚಾಪೆ ಕೊಟ್ಟಂಗೆ ಹೊರಗೆ ಹಾಕ್ಬಿಟ್ರ. ಬಾಯ್. ಇಲ್ಲ ಮರಿತಿ, ನಾ ಇಲ್ಲೇ ಚೆನ್ನಾಗಿ ಮಲ್ಕೊತೀನಿ ಆರಾಮ್ಸೆ. ಓಕೆನಾ? ಇಷ್ಟೇ ಆಯ್ತು. ಸರ್ ಅಂತ ಹಸಿವಾಯ್ತು ಆಯ್ತಾ? ಕಡ್ಲೆಕಾಳು ಸಾರು, ಹಾಗಲಕಾಯಿ ಪಲ್ಯ, ಚಪಾತಿ ಇತ್ತು, ತಿಂತಾ ಇದ್ದೀನಿ. ನಮ್ಮ ಅಜ್ಜಿ ಟೈಮ್ ನೋಡಿಬಿಟ್ಟು ಏನು ಇಷ್ಟೊತ್ತಿಗೆ ತಿಂತ ಇದೀಯಾ ಅಂದರು. ಮರ್ತೋಯ್ತು ನಂಗೆ ಹೇಳೋದು. ಇವತ್ತು ಇವತ್ತಲ್ಲ, ಆ್ಯಕ್ಚುಲಿ ನಿನ್ನೆ. ನಮ್ಮದು ಸೋನು ಕನ್ನಡ ವ್ಲಾಗ್ಸ್ ಚಾನಲ್ ಇದೆಯಲ್ಲ, ಅದರದ್ದು ಬರ್ತ್ಡೇ. ಹ್ಯಾಪಿ ಬರ್ಡೇ ಅಂತ ಹೇಳಿ. ಇಷ್ಟು ನಿಧಾನನ, ಫುಲ್ ಜೋಶಲ್ಲಿ ಹೇಳಿ ಹ್ಯಾಪಿ ಬರ್ಡೇ. ಸರಿ, ಊಟ ಮಾಡಿನ ಮೊದಲೇ? ಮೊದಲೇ ಆಯ್ತು, ಊಟ ಮಾಡ್ತೀನಿ ನಾನು ಮೊದಲೇ. ಓ ನೋ.